नमस्कार नोड़ता न्यूज फर्स्ट नानु वज्ञश्री राज्य सरकार महत्वाकांक्षी योजने शक्ति योजना जारी काउंट डाउन शुरुआत ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡುವವರಿದ್ದಾರೆ ಕರ್ನಾಟಕದ ಒಳಗೆ ಕರ್ನಾಟಕದ ಮಹಿಳೆಯರಿಗೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ರಾಜ್ಯಾದ್ಯಂತ ಉಚಿತ ಪ್ರಯಾಣ ರಾಜ್ಯದಲ್ಲಿರುವಂತ 20500 ಬಸ್ಗಳಲ್ಲಿ 18500 ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಹಾಗಾದ್ರೆ ಶಕ್ತಿ ಯೋಜನೆಯ ಚಾಲನೆಗೆ ಸಿದ್ಧತೆ ಯಾವ ರೀತಿ ಆಗಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಹಿಳಾ ಪ್ರಯಾಣಿಕರ ಉತ್ಸುಕತೆ ಯಾವ ರೀತಿ ಆಗಿದೆ ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನಾನೀಗ ನಿಂತಿರೋದು ಬೆಂಗಳೂರಿನ ಹೃದಯ ಭಾಗ ಮ್ಯಾಜೆಸ್ಟಿಕ್ ನಲ್ಲಿ ನನ್ನ ಹಿಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಖ್ಯಮಂತ್ರಿಗಳ ಆಗಮನಕ್ಕೆ ಕಾಯ್ತಾ ಇದೆ ಸಕಲ ಸಿದ್ಧತೆ ಕೂಡ ನಡೆಯತಾ ಇದೆ ಅದೆಲ್ಲದರ ಅಪ್ಡೇಟ್ಸ್ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ನಾಡಿನ ಸ್ತ್ರೀ ಶಕ್ತಿಗೆ ಸರ್ಕಾರದಿಂದ ಉಚಿತ ಪ್ರಯಾಣದ ಶಕ್ತಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಸಿಗಲಿದೆ ಚಾಲನೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಜಾರಿಯಾಗಲಿದೆ ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆಗೆ ಕೌಂಟ್ ಡೌನ್ ಬಳಿಕ ಸಿಎಂ ಡಿಸಿಎಂ ಸೇರಿ ಹಲವು ಸಚಿವರು ಬಸ್ನಲ್ಲಿ ಸಂಚಾರ ವಿಧಾನಸೌಧದಿಂದ ಮ್ಯಾಜೆಸ್ಟಿಕ್ ವರೆಗೆ ರೈಡ್ 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 ಬೆಂಗಳೂರು ಮಾತ್ರವಲ್ಲ ರಾಜ್ಯಾದ್ಯಂತ ಶಕ್ತಿ ಯೋಜನೆಗೆ ಸಿಗಲಿದೆ ಚಾಲನೆ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತೋರಿಸಲಿದ್ದಾರೆ ಹಸಿರು ನಿಶಾನೆ ಮಧ್ಯಾಹ್ನ 1 ಗಂಟೆ ಉಚಿತ ಪ್ರಯಾಣ ಪ್ರಾರಂಭ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಶಕ್ತಿ ಯೋಜನೆಯ ಮೊದಲ ಫಲಾನುಭವಿ ವಂದಿತಾ ಶರ್ಮಾರಿಗೆ ಯೋಜನೆಯ ಮೊದಲ ಉಚಿತ ಟಿಕೆಟ್ ಸಿಎಂ ಸಿದ್ದರಾಮಯ್ಯರಿಂದಲೇ ಫಸ್ಟ್ ಟಿಕೆಟ್ ವಿತರಣೆ ಎಲ್ಲ ಬಸ್ಗಳಲ್ಲೂ ಉಚಿತ ಪ್ರಯಾಣಕ್ಕೆ ಇಲ್ಲ ಅವಕಾಶ ಸಾಮಾನ್ಯ ಸಾರಿಗೆ ಮತ್ತು ನಗರ ಸಾರಿಗೆಗಳಲ್ಲಷ್ಟೇ ಪ್ರಯಾಣ ಸ್ಲೀಪರ್ ಎಸಿ ಬಸ್ಗಳಲ್ಲಿ ದುಡ್ಡು ಕೊಟ್ಟೇ ಹತ್ತಬೇಕು ಪ್ರಯಾಣಿಕರಿಗೆ ಗೊಂದಲ ಉಂಟಾಗದಂತೆ ಕ್ರಮ ಉಚಿತ ಪ್ರಯಾಣದ ಬಸ್ಗಳಿಗೆ ಅಂಟಿಸಲಿದ್ದಾರೆ ಸ್ಟಿಕ್ಕರ್ ಸ್ಟಿಕ್ಕರ್ ಇಲ್ಲದ ಬಸ್ನಲ್ಲಿ ಹತ್ತಿದ್ರೆ ತಗೋಬೇಕು ಟಿಕೆಟ್ ಮೊದಲ ದಿನವಾದ್ರಿಂದ ಗೊಂದಲಗಳಾಗಬಹುದು ಬಿಎಂಟಿಸಿಯ ಪ್ರತಿ ಬಸ್ಕು ಪೊಲೀಸ್ ಹಾಗೂ ಹೋಮ್ ಗಾರ್ಡ್ ಭದ್ರತೆ ನಗರ ಪೊಲೀಸ್ ಆಯುಕ್ತರಿಂದ 8 ವಿಭಾಗಗಳ ಡಿಸಿಪಿಗಳಿಗೆ ಸೂಚನೆ ಬಿಎಂಟಿಸಿ ಹೊರತುಪಡಿಸಿ ಸಾಮಾನ್ಯ ಬಸ್ಗಳಲ್ಲಿ 50% ಪುರುಷರಿಗೆ ಮೀಸಲಾತಿ ಪುರುಷರು ಮಹಿಳೆಯರ ಸೀಟ್ನಲ್ಲಿ ಕೂತ್ರೆ 200 ರೂಪಾಯಿ ದಂಡ ಪುರುಷರಿಗೆ ಮೀಸಲಾದ ಸೀಟ್ನಲ್ಲಿ ಮಹಿಳೆಯರು ಕುಳಿತ್ರೆ ಇಲ್ಲ ಫೈನ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅದ್ಧೂರಿ ಸಿದ್ಧತೆ ಇಡೀ ಬಸ್ ಸ್ಟ್ಯಾಂಡ್ನ ಹೂಗಳಿಂದ ಅಲಂಕರಿಸಿದ ನಿಗಮ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿವೆ ಬಸ್ಗಳು ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ಡಿಕೆಶಿಯಿಂದ ದೇಗುಲ ದರ್ಶನ ಮಹಾಕಾಳ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಕುತೂಹಲ ಪಡೆದುಕೊಂಡಿರೋ ಡಿಕೆಶಿ ಟೆಂಪಲ್ ರನ್ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ದುರ್ಬಳಕೆಗೆ ಅವಕಾಶ ಇಲ್ಲ ಕಾರ್ಮಿಕ ಇಲಾಖೆಯಲ್ಲಿನ ಹಣ ಸಮರ್ಪಕವಾಗಿ ಬಳಕೆ ಮಾಡ್ತೀವಿ ಮುಂದಿನ ಯೋಜನೆ ಜಾರಿ ಕುರಿತು ಕಾದು ನೋಡಿ ಎಂದ ಸಂತೋಷ್ ಲಾಡ್ ರಾಯಚೂರಿನ 5 ಗ್ರಾಮಗಳು ಶಕ್ತಿ ಯೋಜನೆಯಿಂದ ವಂಚಿತ ಬಸ್ ಸೌಕರ್ಯವೇ ಇಲ್ಲ ತೆಪ್ಪದ ಮೂಲಕವೇ ಪ್ರಯಾಣಿಸಬೇಕಾದ ದುಸ್ಥಿತಿ ಸರ್ಕಾರದ ಯೋಜನೆ ಜಾರಿಯಾದರೂ ಉಪಯೋಗ ಇಲ್ಲ ಅನ್ನುವ ಪರಿಸ್ಥಿತಿ
ಆಪರೇಷನ್ ಕಮಲ ಆಪರೇಷನ್ ಹಸ್ತ ತಡೆಯೋಕೆ ಪ್ಲಾನ್ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಶಾಸಕರ ರಕ್ಷಣೆಗೆ ಐಡಿಯಾ ಮಾಡಿದ ಜೆಡಿಎಸ್ ಸೀಕ್ರೆಟ್ ಸೆಲ್ ರಚನೆ ಮಾಡೋಕೆ ನಿರ್ಧಾರ ಯಡಿಯೂರಪ್ಪ ನಾಯಕತ್ವವಿಲ್ಲದೆ ಸೋತಿದ್ದೇವೆ ಅವರ ಮಗನಿಗೂ ಪಕ್ಷ ಕಟ್ಟುವ ಲಿಂಗಾಯತ ಸಮುದಾಯ ಸೆಳೆಯುವ ಸಾಮರ್ಥ್ಯ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜಯೇಂದ್ರ ಹೆಸರು ಪ್ರಸ್ತಾಪಕ್ಕೆ ಬಿಎಸ್ವೈ ಆಪ್ತ ಬಣದ ಚಿಂತನೆ ಬಿಡಿಎ ಅಧ್ಯಕ್ಷರಾಗುವ ಲೆಕ್ಕಾಚಾರದಲ್ಲಿದ್ದ ಶಾಸಕರಿಗೆ ಬಿಗ್ ಶಾಕ್ ರಾಕೇಶ್ ಸಿಂಗ್ಗೆ ಅಧಿಕಾರ ನೀಡಿದ್ದಕ್ಕೆ ಬೇಸರ ಅಧಿಕಾರಿಗಳಿಗೆ ಅಧಿಕಾರ ನೀಡಿದ್ರೆ ನಾವೇನ್ ಮಾಡೋದು ಸಿಎಂ ಗಮನಕ್ಕೆ ತರೋಕೆ ಬೆಂಗಳೂರು ಶಾಸಕರ ಸಿದ್ಧತೆ ಕಲುಷಿತ ನೀರು ಕುಡಿದು ಮೂವರ ಸಾವು ಇವತ್ತು ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಲಿರೋ ಜಿಲ್ಲಾ ಉಸ್ತುವಾರಿ ಸಚಿವ ಸಮಸ್ಯೆಯನ್ನು ಆಲಿಸುತ್ತಾರೆ ಶಿವರಾಜ ತಂಗಡಗಿ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಬಳಿಕ ಸಚಿವರ ಭೇಟಿ ರಾಯಚೂರು ನಗರ ಹಾಗೂ ಪಟ್ಟಣ ತಾಲೂಕುಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಖುದ್ದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜುಗೆ ತಳಮಳ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಚಿಂತನೆ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ಬೆಪರ್ ಜಾಯ್ ಚಂಡಮಾರುತ ಎಫೆಕ್ಟ್ ಇಂದಿನಿಂದ ಕರ್ನಾಟಕ ಸೇರಿ ಐದು ರಾಜ್ಯಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿ ಹಲವು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಟೊಮ್ಯಾಟೋ ತಿಂದು ಯುವತಿ ಸಾವು ಇಲಿ ಪಾಷಾಣ ಸವರಿ ಇಟ್ಟಿದ್ದನ್ನ ಗಮನಿಸದೆ ಸೇವಿಸಿ ಅವಘಡ ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದಲ್ಲಿ ಘಟನೆ ವಾಹನ ಮಾಲೀಕರಿಗೆ ಗುಡ್ ನ್ಯೂಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸುವ ಸಾಧ್ಯತೆ ಮುಂದಿನ ತ್ರೈಮಾಸಿಕದಲ್ಲಿ ತೈಲ ಬೆಲೆ ಇಳಿಕೆಯ ಸುಳಿವು ನೀಡಿದ ಕೇಂದ್ರ ಸರ್ಕಾರ ರೋಚಕ ಘಟ್ಟ ತಲುಪಿದ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಟೀಂ ಇಂಡಿಯಾ ಗೆಲ್ಲೋಕೆ ಇನ್ನೂ ಬೇಕು 280 ರನ್ ಇಂದಿನ ಕಡೆ ದಿನದ ಆಟದಲ್ಲಿ ಭಾರತ ಆಸ್ಟ್ರೇಲಿಯಾ ಪೈಕಿ ಯಾರೇ ಗೆದ್ರು ಮೊದಲ ಕಿರೀಟ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ